ಕಾವೇರಿ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ದಾಕ್ಷಾಯಣಿ. ಈಗಿನ ಪ್ರಮುಖ ಸುದ್ದಿಗಳು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪರಿಪಾಲಿಸಬೇಕು ಎಂದು ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಮಾನ್ಯ ಎಡಮಾರ್ಟಿನ್ ರವರು ವಿನಂತಿಸಿಕೊಂಡಿದ್ದಾರೆ. ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀಮಾನ್ಯ ಎಡಮಾರ್ಟಿನ್ ರ ಸಾಹೇಬರು ಸಾರ್ವಜನಿಕರಿಗೂ ಹಾಗೂ ಪೊಲೀಸ್ ಇಲಾಖೆಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪಾಲಿಸಬೇಕು ಎಂದು ವಿನಂತಿಸಿಕೊಂಡಿದ್ದಾರೆ. ಕೊಡಗಿನಲ್ಲಿ ಭಾರಿ ಮಳೆಯಾಗುತ್ತಿದ್ದು ಹಾರಂಗಿ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳವಾದ ಕಾರಣ ನೀರು ಬಿಡುಗಡೆ ಮಾಡಲಾಯಿತು. ಕೊಡಗಿನ ಸೋಮರಪೇಟೆ ತಾಲೂಕಿನಲ್ಲಿರುವ ಹಾರಂಗಿ ಜಲಾಶಯಕ್ಕೆ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಎಂಪಿ ಅಪಚೂರಂಜನ್ ರವರು ಕ್ರೇಸ್ ಗೇಟ್ ಗಳಿಗೆ ಪೂಜೆ ಸಲ್ಲಿಸಿ ಜಲಾಶಯದಿಂದ ನೀರು ಹೊರಹರಿಸಲು ಚಾಲನೆ ನೀಡಿದರು. ಮೂರು ಕ್ರೇಸ್ ಗೇಟ್ ಗಳ ಮೂಲಕ 5000 ಕ್ಯೂಸೆಕ್ ಪ್ರಮಾಣದ ನೀರು ನದಿಗೆ ಬಿಡುಗಡೆ ಮಾಡಲಾಯಿತು. ವರದಿ ಪ್ರಭುದೇವ್, ಕೊಡಗು ಜಿಲ್ಲೆ. ಕೊಡಗಿನಲ್ಲಿ ಮುಂದುವರೆದ ಮಳೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಅನ್ನದಾತರು. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಮಳೆ ಆರ್ಭಟ, ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿದೆ. ಕಾವೇರಿಯ ಉಗಮಸ್ಥಾನವಾದ ತಲಕಾವೇರಿ ಭಾಗಮಂಡಲ ಭಾಗದಲ್ಲಿ ಸುಮಾರು 5 ಇಂಚು ಮಳೆಯಾಗಿದ್ದು ಕೊಡಗಿನ ಎಲ್ಲ ಭಾಗದಲ್ಲಿ 2 ದಿನದಿಂದ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಕೊಡಗಿನ ಆರಂಗಿ ಜಲಾಶಯ, ಚಿಕ್ಲಿ ಜಲಾಶಯ ತುಂಬಿದೆ. ಹೊಳೆ, ತೊರೆ, ಹಳ್ಳ ಕೊಳ್ಳಗಳು ತುಂಬಿದೆ. ಕಳೆದ 2 ಬಾರಿ ಜಲಪ್ರಳಯ ಕಂಡ ಕೊಡಗಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆ ನೋಡಿ ಮತ್ತೆ ನದಿ ಪಾತ್ರದ ಜನರ ಮುಖದಲ್ಲಿ ಆತಂಕ ಮೂಡಿದೆ. ವರದಿ ಟಿಆರ್ ಪ್ರಭುದೇವ್, ಕುಶಲನಗರ, ಕೊಡಗು ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮಾತ್ರ ಕೊರೋನಾ ಸೋಂಕಿತರ ಕೇಂದ್ರ ಜಿಲ್ಲಾಸ್ಪತ್ರೆಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ಪಾಲನೆ ಮಾಡಲಾಗುತ್ತಿಲ್ಲ ಎಂದು ಪ್ರತಿಭಟನೆ ನಡೆಸಲಾಯಿತು. ಕೊರೋನಾ ವಿರುದ್ಧ ಸಮರ ಸಾರಬೇಕಿದ್ದ ಜಿಲ್ಲಾಡಳಿತ ಬೇಜವಾಬ್ದಾರಿ ವಹಿಸುತ್ತಿರುವುದು, ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ವಹಿಸದೆ ನಿರ್ಲಕ್ಷ್ಯ ತೋರುತ್ತಿರುವುದಕ್ಕೆ ಸಾರ್ವಜನಿಕ ವಲಯದಿಂದ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ಹೇಳುವಂತೆ ಮಾಡುತ್ತಿದೆ. ಜಿಲ್ಲಾಸ್ಪತ್ರೆಯಲ್ಲಿನ ಈ ಅವ್ಯವಸ್ಥೆಯನ್ನು ಸರಿಪಡಿಸಿ ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕು ಎಂಬ ಆರೋಪಗಳು ಕೇಳಿಬರುತ್ತಿವೆ. ವರದಿ ಶ್ರೀನಿವಾಸ್, ಚಿಕ್ಕಬಳ್ಳಾಪುರ ಜಿಲ್ಲೆ. ರಾಜ್ಯದಲ್ಲಿ ಕೊರೋನಾ ರೋಗ ನಿಯಂತ್ರಣ ಮಾಡುವಲ್ಲಿ ಸರ್ಕಾರವು ದಿಕ್ಕು ತಪ್ಪಿದ್ದು ಸಾಮಾನ್ಯ ಜನರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ರವರು ತಿಳಿಸಿದ್ದಾರೆ. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಕೋವಿಡ್ ನಿಯಂತ್ರಣದ ಕ್ರಮಗಳ ಬಗ್ಗೆ ಅಧಿಕಾರಿಗಳು ಸಭೆ ನಡೆಸಿ ಮಾತನಾಡಿದ್ದಾರೆ. ಕೋವಿಡ್ ನಿಯಂತ್ರಣದ ಬಗ್ಗೆ ಆರೋಗ್ಯ ಸಚಿವರು ದೇವರ ಮೇಲೆ ಭಾರ ಹಾಕುತ್ತಾರೆ. ಸಚಿವರುಗಳು ಸಮನ್ವಯದ ಕೊರತೆ ಮತ್ತು ಇದರ ಬಗ್ಗೆ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳದೇ ಇರುವುದು, ರೋಗ ಮಿತಿಮೀರಿ ಹರಡುತ್ತಿದ್ದು ಇದು ಎಲ್ಲಿಗೆ ಮುಟ್ಟುತ್ತದೋ ಎಂದು ತಿಳಿಯಲಾಗಿದೆ ಎಂದು ತಿಳಿಸಿದ್ದಾರೆ. ವರದಿ ದೇವರಾಜ್, ಕೊರಟಗೆರೆ. ಮುಖ್ಯಮಂತ್ರಿಗಳು ಕ್ವಾರಂಟೈನ್ ಅಲ್ಲಿ ಇದ್ದಾರೆ, ಆರೋಗ್ಯ ಸಚಿವರು ದೇವರೇ ಗತಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಬೇರೆ ಬೇರೆ ಸಚಿವರುಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಸರ್ಕಾರ ಒಂದು ರೀತಿಯಲ್ಲಿ ಒಂದು ಟೀಮ್ ಆಗಿ ಎಲ್ಲರ ಕೋಆರ್ಡಿನೇಷನ್ ನಿಂದ ಕೆಲಸ ಮಾಡಿದ್ದಿದ್ರೆ ದೇಶದಲ್ಲಿ ಅನೇಕ ರಾಜ್ಯಗಳು ಕಡಿಮೆ ಇದ್ದಾವೆ, ಹಾಗೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಕಡಿಮೆ ಇದ್ದಾವೆ ಸಂಖ್ಯೆ. ಪಾಸಿಟಿವ್ ಬಂದಿರತಕ್ಕಂಥ ಸಂಖ್ಯೆಗಳು ಕಡಿಮೆ ಇದ್ದಾವೆ. ಬೆಂಗಳೂರಿನಂಥ ಸಣ್ಣವಂತ ಸಮುದಾಯ ಇರುವಂಥ ಪಟ್ಟಣದಲ್ಲಿ ಸರಿಯಾದ ಮಾಹಿತಿಯ ಕೊರತೆ, ಸರಿಯಾದ ಕ್ರಮದ ಕೊರತೆ, ಮತ್ತು ಯಾರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಇರತಕ್ಕಂಥ ಕೊರತೆಯಿಂದಾಗಿ ಇವತ್ತು ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ಹೋಗ್ತಾ ಇದೆ. ಬಹುಶಃ ಯಾವುದೇ ಅಡೆತಡೆ ಇಲ್ಲದೆ ಹೋಗ್ತಾ ಇರೋದನ್ನು ನೋಡಿದ್ರೆ ಎಲ್ಲಿಗೆ ಮುಟ್ಟುತ್ತೋ ನನಗೆ ಗೊತ್ತಾಗಲಿಲ್ಲ. ಸರ್ಕಾರವು ಈ ಕೂಡಲೇ ತಲವಾರ ಪರಿವಾರ ಜಾತಿಯವರಿಗೆ ಎಸ್ಟಿ ಸರ್ಟಿಫಿಕೇಟ್ ನೀಡಬೇಕು ಎಂದು ಪ್ರತಿಭಟನೆ ನಡೆಸಿದ್ದಾರೆ. ಕಂಪ್ಲಿ ಎಪಿಎಂಸಿಯಲ್ಲಿ ಬಿಎಸ್ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಮನ್ನೂರು ನಾಗರಾಜ್ ರವರು ಮಾತನಾಡಿದ್ದು, ಸರ್ಕಾರವು ಈ ಕೂಡಲೇ ತಲವಾರ ಮತ್ತು ಪರಿವಾರ ಜಾತಿಯವರಿಗೆ ಎಸ್ಟಿ ಸರ್ಟಿಫಿಕೇಟ್ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್. ಮುಂದೆ ಇಡೀ ರಾಜ್ಯಾದ್ಯಂತ ಅಧಿಕಾರಿಗಳು ಪರಿವಾರ ಮತ್ತು ತಳವಾರ ಅಂತ ಇರುವ, ಹಿಂದೂ ತಳವಾರ ಹಿಂದೂ ಪರಿವಾರ ಅಂತ ಇರುವ ಪ್ರತಿಯೊಬ್ಬ ಸರ್ಟಿಫಿಕೇಟ್ ಹೊಂದುವಂಥ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಹಿಂದೂ ತಳವಾರ ಹಿಂದೂ ಪರಿವಾರ ಅಂತ ಸರ್ಟಿಫಿಕೇಟ್ ಕೊಡದೆ
ಅಧಿಕಾರಿಗಳು ಅವರು ಅವ್ರಿಗೆ ತೊಂದರೆ ಕೊಟ್ಟರೆ ಅವ್ರ ವಿರುದ್ಧ ಇಡೀ ರಾಜ್ಯಾದ್ಯಂತ ಹೋರಾಟ ಬಹುಜನ ಸಮಾಜ ಪಾರ್ಟಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಹೇಳ್ತಾ ಇದ್ದೀವಿ. ಹಾಗೆ ಮೊನ್ನೆ ಮುಖ್ಯಮಂತ್ರಿಗಳವರೆಗೂ ಯಡಿಯೂರಪ್ಪ ಜಿಯವರೆಗೂ ಹೇಳ್ತಾ ಇದ್ದೀವಿ ಯಡಿಯೂರಪ್ಪ ಅವರಿಗೆ ಮಾಡ್ತಾರೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ವಿರುದ್ಧ ಅವ್ರು ಇದು ಮಾಡ್ತಾರೆ. ಕೇಂದ್ರ ಸರ್ಕಾರ ಬಜೆಟ್ ಅನುಮೋದನೆ ಮಾಡಿದೆ, ಹಿಂದೂ ತಳವಾರ ಪರಿವಾರಕ್ಕೆ ಕೊಡಬೇಕು, ಅವ್ರಿಗೆ ಯಾವುದೇ ತೊಂದರೆ ಆಗಲಾರ್ದಂತ ಇದು ಮಾಡ್ಬೇಕಂತ ಇದು ಮಾಡಿದ್ರೆ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದು ಒಂದು ಸಮಾಜ ಕಲ್ಯಾಣ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕುಮಾರ್ ನಾಯ್ಕ ಅವರು ತಮ್ಮ ದುರಾಡಿತ ಒಂದು ಇತರದಿಂದ ಈ ತರ ಮಾಡಿದ್ದಾರೆ. ಕುಮಾರ್ ನಾಯ್ಕ ಅವರನ್ನು ಇಮಿಡಿಯೇಟ್ಲಿ ಬಹುಜನ ಸಮಾಜ ಸಸ್ಪೆಂಡ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ವಿ. ಕಾವೇರಿ ಎಕ್ಸ್ಪ್ರೆಸ್ ಅಂತಕ್ಕಂತ ಸುದ್ದಿವಾಹಿನಿ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ. ಅವರಿಗೆ ಪ್ರಥಮವಾಗಿ ಶುಭವನ್ನು ಕೋರೋದಕ್ಕೆ ಬಯಸ್ತೇನೆ. ಎರಡನೇದು, ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಚಾನೆಲ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹುಶಃ ಸುದ್ದಿ ಮಾಹಿತಿಗಳು ಮತ್ತು ಬೇಕಾದಂಥ ವಿಚಾರಗಳು ಜನಸಮುದಾಯಕ್ಕೆ ಈ ಸಂದರ್ಭದಲ್ಲಿ ಬೇಕಾಗ್ತದೆ. ಏನು COVID-19 ಅಂತಕ್ಕಂಥ ಹೆಮ್ಮಾರಿ ಇವತ್ತು ಇಡೀ ವಿಶ್ವವನ್ನು ಆವರಿಸಿದೆ. ಇಂಥ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳನ್ನು ಜನಸಮುದಾಯಕ್ಕೆ ತಲುಪಿಸೋದ್ರಲ್ಲಿ ಈ ಒಂದು ಹೊಸ ಚಾನೆಲ್ ಯಶಸ್ವಿ ಆಗಲಿ ಹಾಗೆ ಅಂತೇಳಿ ನಾನು ಹಾರೈಸ್ತೇನೆ ಮತ್ತು ಶುಭ ಕೋರ್ತೇನೆ. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ದಾಕ್ಷಾಯಿಣಿ. ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ.